ಸರ್, ಈಗಾಗಲೇ 2023 ಒಂದು ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಸಾಕಷ್ಟು ತಯಾರಿ ನಡೀತಾ ಇದೆ. ಒಂದು ಕಡೆ ಹೆಚ್ ವಿಶ್ವನಾಥ್ ಅವರು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತ ಒಂದು ಚರ್ಚೆ ಈಗಾಗಲೇ ಜೋರಾಗಿ ಸದ್ದು ಮಾಡ್ತಾ ಇರುವಂತದ್ದು, ಯಾವಾಗ ಪಕ್ಷವನ್ನ ಸೇರ್ಪಡೆ ಮಾಡ್ತೀರಾ ಅಥವಾ ಬಿಜೆಪಿಯಲ್ಲೇ ಇರುವಂತ ಪ್ಲಾನ್ ಏನಾದರೂ ಇದೆಯಾ ಅಂತ? ಚರ್ಚೆಗಳು ಅಷ್ಟೇ. ಈಗ ನಾನು ದೆಹಲಿಗೆ ಯಾವುದೋ ಸಂದರ್ಭ ಹೋಗಿದ್ದಾಗ ಅಲ್ಲಿ ನಮ್ಮ ಕನ್ನಡದವರೇ, ಅವ್ರ ಜೊತೆ ನಾನು 40 ವರ್ಷ ಕೆಲಸ ಮಾಡಿರು ಕಾಂಗ್ರೆಸ್ಸಲ್ಲಿ, ಮಂತ್ರಿಯಾಗಿ ಶಾಸಕನಾಗಿ, ಅವರು ACC ಅಧ್ಯಕ್ಷರಾಗಿ ಚುನಾಯಿತರಾದಂಥವ್ರು. ಸೊ ಅವ್ರನ್ನ ಕರ್ಟಿಸಿ ವಿಸಿಟ್ ಹೋಗಿದ್ದೆ. ಹೌದು, ಹೋಗಿ ಒಂದು ಹೂ ಕೊಟ್ಟು ಅವರಿಗೆ ವಿಶ್ ಮಾಡಿ ಬಂದಿದ್ದು. ಅಲ್ಲಿಂದ ಬಂದು ಮೈಸೂರಿಗೆ ಬಂದಾಗ ಸಿದ್ದರಾಮಯ್ಯನವರು ಹಾಸ್ಪಿಟಲಿಂದ ಬಿಡುಗಡೆಯಾಗಿ ಮನೆಗೆ ಬಂದಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಕೂಡ ನಾವೆಲ್ಲ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ರು, ಮತ್ತು ಮೈಸೂರು ಭಾಗದ ನಾಯಕರು, ಅವರನ್ನು ಮಾತಾಡಿಸೋದಕ್ಕೆ ಹೋಗಿ ಬಂದೆ. ಹಾಗಂದ ತಕ್ಷಣ ನಾವು BJP ಬಿಟ್ಟು ಕಾಂಗ್ರೆಸ್ ಸೇರಿಬಿಡ್ತೀವಿ ಅಂತ ಅರ್ಥ? ನೋ, ಅದು ಇಟ್ಸ್ ಎ ಕರ್ಟಿಸಿ ವಿಸಿಟ್, ನಾಟ್ ಮೋರ್ ದ್ಯಾನ್ ದಟ್. ಸರ್, ಬ್ಯಾಕ್ ಟು ಬ್ಯಾಕ್ ಮೂರು ಪಕ್ಕದ ಅಂದರೆ ಕಾಂಗ್ರೆಸ್ನ ಮೂರು ನಾಯಕರ, ಪ್ರಭಾವಿ ನಾಯಕರನ್ನ ಭೇಟಿ ಆಗ್ತೀರಾ, ಹೀಗಾಗಿ ಸಂಶಯ ಹುಟ್ಟಾಕೋದು ಸಹಜ. ಹಾಗಾಗಿ ಸಂಶಯ, ಸುದ್ದಿ, ಚರ್ಚೆ, ಅದಕ್ಕಿಂತ ಮೀರಿದ್ದೇನಿಲ್ಲ. ಹಂಗಾದ್ರೆ ಕಾಂಗ್ರೆಸ್ BJP ಬಿಟ್ಟು ಕಾಂಗ್ರೆಸ್ಗೆ ಎಚ್ ವಿಶ್ವನಾಥ್ ಹೋಗಲ್ಲ? ಅಲ್ಲ, ಈಗ ಯಾವ ಕಾಲಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಯಾವ ಕಾಲಕ್ಕೆ ಏನ. ಅದಕ್ಕೆ ನೀನು ಹೇಳಿದ್ರು, ನಾವು ಹೇಗೆ ಧರ್ಮ ಸಹಿಷ್ಣುತೆ ಅಂತೀವೋ ಇದು ರಾಜಕೀಯ ಸಹಿಷ್ಣುತೆ. ಒಂದು ಪಕ್ಷದ ಒಬ್ಬ ಕಾರ್ಯಕರ್ತನೋ ಮುಖಂಡನೋ ಮತ್ತೊಂದು ಪಕ್ಷದ ನಾಯಕರನ್ನು ಸೌಜನ್ಯಕ್ಕೆ ಭೇಟಿಯಾಗುವಂಥದ್ದು ಇದೆಯಲ್ಲ, ಅದು ರಾಜಕೀಯ ಸಹಿಷ್ಣುತೆ ಇರಬೇಕು. ಅದು ಬಿಟ್ಟು ಓಹೋ ಅಲ್ಲಿಗೆ ಹೋಗ್ಬಿಟ್ರಂತೆ ಅದು ಯಾರೋ ಅಲ್ಲ. ಆದ್ದರಿಂದ ಇದು ಚರ್ಚೆಯ ವಿಷಯವೇ ಅಲ್ಲ. ಅಂದರೆ ಯಾವುದೇ ಕಾರಣಕ್ಕೂ BJP ತೊರೆಯಲ್ಲ? ಅದು ಬೇರೆ ನಾನು ಹೇಳಿದ್ನಲ್ಲ, ಯಾವ ಕಾಲಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಅಂದರೆ ಹೇಳೋಕ್ಕಾಗಲ್ಲ ಅನ್ನೋ ನೇರವಾಗಿ ಹೇಳ್ತಾ ಇದ್ದೀನಿ. ಹೌದು ಹೌದು, ರಾಜಕಾರಣ ಯಾವ್ಯಾವ ಸಂದರ್ಭಕ್ಕೆ ಯಾರ್ಯಾರು ಏನೇನು ತೀರ್ಮಾನ ತಗೋತಾರೋ ಅಂತಕ್ಕಂಥದ್ದು ಆ ಕಾಲಘಟ್ಟದ ಮಹಿಮೆಯ ಮೇಲೆ ಹೋಗುತ್ತೆ ಹೊರತು ಅದು ಈಗಲೇ ಯಾವಾಗ ಹೋಗ್ತೀರಾ ಅಂತ ಹೇಳಿದ್ರೆ ಏನು ಹೇಳಲಿ ನಾನು? ನೋ, ಈಗ ನಾನು ಕೂಡ ಅಥವಾ ನಮ್ಮ ಸ್ನೇಹಿತರಾಗಲಿ ನಾವುಗಳಾಗಲಿ ನಾವು ಅದನ್ನು ಚರ್ಚೆನೂ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತು ಕೂಡ ಆಡ್ತಾ ಇಲ್ಲ. ಯಾಕೆ ನಮಗೆ ಸೆಷನ್ಸ್ ನಡೀತಾ ಇದೆ 19ರಿಂದ, ವಿ ಆರ್ ಆಲ್ ಬ್ಯುಸಿ ವಿತ್ ದಟ್. ನಾವು ಸರ್ ಈಗಾಗಲೇ JDS ಪಕ್ಷವನ್ನು ತೊರೆದು BJPಗೆ ಬಂದ್ರಿ, ಅಂದರೆ ಈ ಚರ್ಚೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ BJPಯನ್ನು ತೊರೆದು ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥ ಒಂದು ಚರ್ಚೆ ಈಗಾಗಲೇ ಸುದ್ದಿ ಆಗಿರುವಂಥದ್ದು, ಜೊತೆಗೆ ಈಗಿನ ಕಾಂಗ್ರೆಸ್ಗೂ ಅಂದರೆ ಹಿಂದಿನ ನೀವಿದ್ದಂತಹ ಕಾಲಘಟ್ಟದಲ್ಲಿ ಇದ್ದಂತಹ ಕಾಂಗ್ರೆಸ್ಗೂ ಏನೆಲ್ಲ ವ್ಯತ್ಯಾಸಗಳಾಗಿದೆ ಅಂತ? ಅಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ಇವತ್ತು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಅದು ಕಾಲಾನುಕಾಲದಲ್ಲಿ ಥರ ಮಾರ್ಪಾಟುಗಳಾಗ್ತಾ ಇರ್ತವೆ, ಅದು ಸಹಜ. ಅದು ಮಾರ್ಪಾಟುಗಳು, ಸುಧಾರಣೆಗಳು, ಬದಲಾವಣೆಗಳು ಆಗುವಂಥದ್ದು, ಅದು ಪ್ರಾಕೃತಿಕ ಬೆಳವಣಿಗೆಗಳು ಆಗುವಂಥದ್ದು. ಹಾಗಾಗಿ ನಾನು ಸ್ಟೂಡೆಂಟ್ ಡೇಸಲ್ಲಿದ್ದಂಥ ಕಾಂಗ್ರೆಸ್ಗೂ ಈಗ ಇರುವಂಥ ಕಾಂಗ್ರೆಸ್ಗೂ ಬೇರೆ ಬೇರೆ ವ್ಯತ್ಯಾಸಗಳಿರ್ಬೋದು, ಬಟ್ ಕಾರ್ಯಕ್ರಮಗಳು ಅದೇ ಇದ್ದಾವೆ, ಕಾರ್ಯಕ್ರಮಗಳು ಅದೇ ಇದ್ದಾವೆ. ಈಗ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳು ಇನ್ನು ಆವಕ್ಕಿದೆ. ದ ಫಸ್ಟ್ ಗೌರ್ಮೆಂಟ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ನೆಹರು, ಆವಾಗ ಏನಿತ್ತು ಕಾರ್ಯಕ್ರಮಗಳು, ಮನಸ್ಸುಗಳು, ಇವತ್ತು ಅದೇ ಇದೆ. ಬಡವರ ಪರವಾದಂಥ ಕಾರ್ಯಕ್ರಮಗಳು, ನೋವಿನ ಜನರ ಕಾರ್ಯಕ್ರಮಗಳು, ಯಾರು ಶೋಷಿತರು ಮತ್ತು ಸಮಾಜದಲ್ಲಿ ನಮ್ಮ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು, ಬಡವರು, ಕಾರ್ಮಿಕರು, ಇವುಗಳ ಬಗ್ಗೆ ಒಂದು ರೀತಿಯಾದಂಥ ಸ್ವಾತಂತ್ರ್ಯಾನಂತರದಿಂದಲೂ ಕೂಡ ಅವರ ಬೆಳವಣಿಗೆಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟದ್ದು ಕಂಟಿನ್ಯೂ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಕಂಟಿನ್ಯೂ ಆಗ್ತಾ ಇದೆ. BJPಲಿ ಏನಾಗ್ತಾ ಇದೆ, BJPನಲ್ಲಿ ಕೂಡ ಅವರು ಈ ಧರ್ಮದ ಬಗ್ಗೆ, ಜಾತಿಗಳ ಬಗ್ಗೆ, ಮತ್ತು ಇಲ್ಲೊಂದು ಕಡೆ ಭಾವನಾತ್ಮಕವಾಗಿ ಮತದಾರರನ್ನು ಆಕರ್ಷಣೆ ಮಾಡುವಂಥದ್ದು ಯಾವುದೇ ಕಾರ್ಯಕ್ರಮವನ್ನು ಕೊಡದೇ ಇರತಕ್ಕಂಥದ್ದು ಇದು ಅಲ್ಲೂ ಕೂಡ ಕಂಟಿನ್ಯೂ ಆಗ್ತದೆ. JDSಅಲ್ಲಿ ಕೂಡ ಮನೆ ಪಕ್ಷವಾಗಿ ಅದು ಕೂಡ ಮುಂದುವರಿತಾ ಇದೆ. ಹಾಗಾಗಿ ಇವು ಏನೇನಿತ್ತು ಅದು ನಡೀತಾ ಇದ್ದಾವೆ, ನಡೀತಾ ಇದೆ. ಹಾಗಾಗಿ
ನೋಡೋಣ ಏನೇನಾಗ್ತದೆ ಅಂತ.